ನಮಸ್ತೆ. ಪೊರಕೆಯ ಮಹತ್ವ ಏನು, ಪೊರಕೆಯನ್ನು ಯಾವ ದಿಕ್ಕಲ್ಲಿಡಬೇಕು, ಯಾವ ರೀತಿ ಇಡಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ವಿವರವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ. ಪೊರಕೆ ಅನ್ನೋದಕ್ಕೆ ಒಂದು ಮಹತ್ವ ಇದೆಯಾ, ಅದಕ್ಕೆ ಅಂತಲೇ ಸ್ಥಳ ಇದೆಯಾ ಅನ್ನೋದಾದರೆ ಖಂಡಿತ ಪೊರಕೆಗೆ ತುಂಬ ಮಹತ್ವ ಇದೆ. ಈಗ ಮನೆಯಲ್ಲಿ ಧೂಳು ಕಸ ಎಲ್ಲ ಇದೆ ಅಂದರೆ ಕೈನಲ್ಲಿ ತಳ್ಳೋಕ್ಕಾಗುತ್ತಾ ಅಥವಾ ಬಟ್ಟೆಯಲ್ಲಿ ತಳ್ತೀರಾ ಅಂತ ಯೋಚನೆ ಮಾಡಿ. ಮನೆಯೆಲ್ಲ ಕ್ಲೀನಾಗಿ ಕಸ ಎಲ್ಲ ಗುಡಿಸ್ಬೇಕಾದ್ರೆ ಪೊರಕೆ ಎಷ್ಟು ಮುಖ್ಯ. ಅಂತಹ ಪೊರಕೆಯನ್ನು ಮನೆಯಲ್ಲಿ ಬೇಕಾಬಿಟ್ಟು ಎಲ್ಲೆಂದರಲ್ಲಿ ಬಿಸಾಕಬಾರ್ದು. ಕೆಲವ್ರು ಮನೆಯಲ್ಲಿ ನೋಡಿ, ಮನೆಗೋದರೆ ಪೊರಕೆ ಕಣ್ಣಿಗೆ ಕಾಣಿಸೋದೇ ಇಲ್ಲ. ಅದೇ ರೀತಿ ಹಗಲಲ್ಲಿ ಮನೆಗೆ ಯಾರೇ ಬರಲಿ, ಅವರಿಗೆ ಕಾಣಿಸುವ ರೀತಿ ಪೊರಕೆಯನ್ನು ಇಡಬಾರ್ದು. ಈಗ ಹಣವನ್ನು ಬಂದವರಿಗೆ ಕಾಣಿಸೋ ರೀತಿ ಎಲ್ಲೆಂದರಲ್ಲೇ ಇಟ್ಟಿರ್ತೀವ, ಅದೇ ರೀತಿ ಇದೂ. ಪೊರಕೆಯನ್ನು ಎಲ್ಲಿ ಇಡಬೇಕು ಅನ್ನೋದಾದರೆ ಮನೆಯಲ್ಲಿ ಮೇಯ್ನ್ ಡೋರ್ನಲ್ಲಿ ಮಹಾಲಕ್ಷ್ಮಿ ಬರುವಂಥದ್ದು, ಅದೇ ರೀತಿ ಹಿಂದಿನ ಬಾಗಿಲಲ್ಲಿ ಆ ಲಕ್ಷ್ಮಿ ಅಥವಾ ಜ್ಯೇಷ್ಠ ಲಕ್ಷ್ಮಿ ಬಂದು ಹೋಗುವ ಸ್ಥಳ. ಪೊರಕೆ ಅನ್ನೋದು ಜ್ಯೇಷ್ಠ ಲಕ್ಷ್ಮಿಗೆ ಸಂಬಂಧಿಸಿದ್ದು. ಹಾಗಂತ ಜ್ಯೇಷ್ಠ ಲಕ್ಷ್ಮಿ ಅಂದರೆ ಕೆಟ್ಟದ್ದು ತಾನೇ? ಹಾಗಾದರೆ ಪೊರಕೆಯನ್ನು ಮರ್ಯಾದೆ ಇಲ್ಲದೆ ಎಲ್ಲೆಂದರಲ್ಲಿ ಹಾಕ್ಬೋದು ಅಂತ ಮಾತ್ರ ಅನ್ಕೊಬೇಡಿ. ಮಹಾಲಕ್ಷ್ಮಿ ತಾಯಿ ಮುಂದೆ ಇದ್ದರೆ ಖಂಡಿತ ಜ್ಯೇಷ್ಠ ಲಕ್ಷ್ಮಿ ಹಿಂದೆನೆ ಇರ್ತದೆ. ಸಾಮಾನ್ಯವಾಗಿ ಮಹಾಲಕ್ಷ್ಮಿ ತಾಯಿ ಮನೆ ಬಿಟ್ಟು ಹೋದರೆ ಹಿಂದೆನೆ ಆ ಮನೆಗೆ ಜ್ಯೇಷ್ಠ ಲಕ್ಷ್ಮಿ ಬರ್ತಾಳೆ ಅಂತಾರೆ. ಮಹಾಲಕ್ಷ್ಮಿ ತಾಯಿ ನಿರಂತರವಾಗಿ ಒಂದೇ ಹತ್ರ ನೆಲೆಸೋದಿಲ್ಲ ಅಂತೀವಿ. ಆ ತಾಯಿ ನಮ್ಮ ಮನೆಯಲ್ಲಿ ನಿರಂತರವಾಗಿ ನೆಲೆಸಬೇಕು ಅಂತಂದರೆ ಅದಕ್ಕೆ ತಕ್ಕಂತೆ ಮನೆಯಲ್ಲಿ ಸ್ವಚ್ಛವಾಗಿರಬೇಕು, ಶಾಂತವಾಗಿ ಇರಬೇಕು, ಮನೆಯಲ್ಲಿರೋ ಹೆಣ್ಣು ಮಕ್ಕಳಿಗೆ ಮರ್ಯಾದೆ ಮತ್ತು ಗೌರವವನ್ನು ಕೊಡಬೇಕು, ದೈವಶಕ್ತಿ ಆಕರ್ಷಿತ ಮತ್ತು ಸುವಾಸಿತವಾಗಿ ನಮ್ಮ ಸುತ್ತಮುತ್ತಲಿನ ವಾತಾವರಣವನ್ನು ಇಟ್ಟಿರಬೇಕು. ಇನ್ನೂ ತುಂಬ ವಿಷಯಗಳಿವೆ, ಅದನ್ನು ಈಗಾಗಲೇ ನಮ್ಮ ಚಾನೆಲ್ನಲ್ಲಿ ತುಂಬ ಸರಳವಾಗಿ ತಿಳಿಸ್ಕೊಟ್ಟಿದ್ದೀನಿ. ಶೀತಲಾದೇವಿ ಕೈನಲ್ಲಿ ನೋಡೋದಾದರೆ ಒಂದು ಕೈನಲ್ಲಿ ಪೊರಕೆ ಇರುತ್ತೆ. ಇದರಲ್ಲೇ ಅದಕ್ಕೆಷ್ಟು ಮಹತ್ವ ಇದೆ ಅಂತ ಅರ್ಥ ಮಾಡ್ಕೊಳ್ಳಿ. ಆ ಪೊರಕೆಯಿಂದನೇ ನಮ್ಮ ಸುತ್ತಮುತ್ತಲಿನ ವಾತಾವರಣವನ್ನು ಕ್ಲೀನಾಗಿ ಇಟ್ಕೋಬೋದು. ಕ್ಲೀನಾಗಿದ್ರೇ ದೇವಿಯರು ಆ ಸ್ಥಳದಲ್ಲಿ ಕೂಡೋದು. ಈಗ ಪೊರಕೆ ಹಗಲಲ್ಲಿ ಎಲ್ಲಿಡೋದು ಅಂದರೆ ಮನೆಯ ಹಿಂದಿನ ಬಾಗಿಲು ಅಥವಾ ಬಾಲ್ಕನಿ ಡೋರ್ ಕಡೆ ಅದರದೇ ಆದ ಒಂದು ಸ್ಥಳದಲ್ಲಿ ಇಡಿ. ಅಥವಾ ಹಿಂದಿನ ಬಾಗಿಲು ಅಥವಾ ಬಾಲ್ಕನಿ ಡೋರ್ ಇಲ್ಲ ಅನ್ನೋರು ಹೊರಾಂಗಣದಲ್ಲಿ ಒಂದು ಹತ್ರ ಇಡ್ಬೋದು ಅಥವಾ ಕಿಚನ್ನಲ್ಲಿ ಒಂದು ನಿರ್ದಿಷ್ಟ ಸ್ಥಳದಲ್ಲಿ ಇಡ್ಬೋದು. ಇನ್ನು ರಾತ್ರಿ ಸಮಯದಲ್ಲಿ ಆ ಪೊರಕೆಯನ್ನು ಮನೆಯ ಮೇಯ್ನ್ ಡೋರ್ ಹತ್ರ ಇಟ್ಬಿಡಬೇಕು ಅಂತ ಹೇಳ್ತಾರೆ. ಯಾಕೆ ಅಂತಂದರೆ ರಾತ್ರಿ ಸಮಯದಲ್ಲಿ ದುಷ್ಟಶಕ್ತಿಗಳು ಅಥವಾ ದುಷ್ಟ ಆತ್ಮಗಳು ಅಥವಾ ಮಾಟ ಮಂತ್ರ ಕೆಡುಕುಗಳು ಇವೆಲ್ಲ ಮನೆ ಒಳಗಡೆ ಪ್ರವೇಶ ಮಾಡಬಾರ್ದು ಅಂತ. ಇದರಿಂದ ಏನರ್ಥ ಆಯಿತು ಅಂದರೆ ಪೊರಕೆ ಅನ್ನೋದು ದೈವಶಕ್ತಿಗೆ ಹೊಂದುತ್ತೆ. ಎರಡನೇ ವಿಷಯ, ಎಲ್ಲ ದುಷ್ಟಶಕ್ತಿಗಳು ಪೊರಕೆಗೆ ಭಯ ಪಡುತ್ತೆ. ಆದ್ದರಿಂದ ರಾತ್ರಿ ಸಮಯ ಪೊರಕೆಯನ್ನು ಮೇಯ್ನ್ ಡೋರ್ ಹತ್ರ ಇಟ್ಟು ಬೆಳಗ್ಗೆ ಎದ್ದು ಮನೆಯೆಲ್ಲ ಕಸ ಗುಡಿಸಿದ್ದಾದಮೇಲೆ ಮತ್ತೆ ಯಾರಿಗೂ ಕಾಣದ ಹಾಗೆ ಅದರ ಜಾಗದಲ್ಲಿ ಅದನ್ನು ಇಟ್ಬಿಡಬೇಕು. ಇನ್ನೊಂದು ಮುಖ್ಯವಾದ ವಿಷಯ, ಕೆಲವ್ರು ನೋಡಿರ್ತೀರಾ ಅಥವಾ ಕೆಲವ್ರಿಗೆ ಅನುಭವ ಇರುತ್ತೆ, ದೊಡ್ಡವರು ಮನೆಯಲ್ಲಿ ಚಿಕ್ಕ ಮಗು ಇದ್ದರೆ ಅಥವಾ ಯಾರಾದರೂ ಅನಾರೋಗ್ಯದಿಂದ ಬಳಲ್ತಿದ್ದರೆ ಅಥವಾ ವಯಸ್ಸಾದವರಿದ್ದರೆ ಅವರ ಹತ್ರ ಪೊರಕೆಯನ್ನು ಮಲಗಿಸಿ ಹಾಕಿರ್ತಾರೆ. ಚಿಕ್ಕ ಮಗು ಎಲ್ಲ ಮನೆಯಲ್ಲಿದೆ ಅಂದರೆ ತೊಟ್ಲು ಕೆಳಗಡೆ ಪೊರಕೆಯನ್ನು ಹಾಕಿರ್ತಾರೆ. ಮನೆಯಲ್ಲಿ ಮಕ್ಕಳು ಕೆಟ್ಟ ಕನಸು ಬೀಳುತ್ತೆ ಅಂತ ಹೇಳಿದರೆ ನಮ್ಮ ಅಮ್ಮ ಅಜ್ಜಿ ಎಲ್ಲ ಮಲಗುವಾಗ ತಲೆ ಹತ್ರ ಪೊರಕೆಯನ್ನು ಮಲಗಿಸಿ ಇಡ್ತಿದ್ರು. ಇದಕ್ಕೆಲ್ಲ ಒಂದೇ ಕಾರಣ, ದುಷ್ಟಶಕ್ತಿಗಳು ಅಥವಾ ಯಾವುದೇ ಕೆಟ್ಟ ಶಕ್ತಿಗಳು ಹತ್ತಿರ ಸುಳಿಬಾರ್ದು ಅಂತ. ಇನ್ನೊಂದು ಅತಿ ಮುಖ್ಯವಾದ ವಿಷಯ, ಪೊರಕೆಯನ್ನು ನಿಲ್ಲಿಸಿ ಯಾವುದೇ ಕಾರಣಕ್ಕೂ ಇಡಬಾರ್ದು. ತುಂಬ ಜನ ಈ ತಪ್ಪನ್ನು ಮಾಡ್ತಿರ್ತೀರಾ. ಪೊರಕೆಯನ್ನು ನಿಲ್ಲಿಸಿಟ್ರೆ ಬಡತನ ಅನ್ನೋದು ದೂರ ಆಗೋದೇ ಇಲ್ಲ. ಪೊರಕೆಯನ್ನು ಮಲಗಿಸಿ ಇಡಬೇಕು. ಹಾಗೆ ಯಾವ ದಿಕ್ಕಿನಲ್ಲಿ ಇಡಬೇಕು ಅಂತ ತುಂಬ ಜನ ಕೇಳಿದ್ರಿ. ಸೌತ್ ವೆಸ್ಟ್ ಕಾರ್ನರ್ ಅಂದರೆ ದಕ್ಷಿಣ ಮತ್ತು ಪಶ್ಚಿಮದ ಮಧ್ಯ ಮೂಲೆ, ಅದು ನೈಋತ್ಯ ಮೂಲೆ. ನೀವು ಹಿಂದಿನ ಬಾಗಿಲ ಹತ್ರ ಇಟ್ಟರೂ ಸರಿ ಅಥವಾ ಹೊರಾಂಗಣದಲ್ಲಿ ಇಟ್ಟರೂ ಸರಿ,
ಸೌತ್ ವೆಸ್ಟ್ ಮೂಲೆಯಲ್ಲಿಡೋದು ತುಂಬ ಒಳ್ಳೆಯದು, ಅಂದರೆ ನೈಋತ್ಯ ಮೂಲೆಯಲ್ಲಿ. ಪೊರಕೆ ಇಡಬಾರ್ದಂತಹ ಅತಿ ಮುಖ್ಯವಾದ ಸ್ಥಳಗಳು ಅಂದರೆ ಡೈನಿಂಗ್ ಹಾಲ್ ಅಂದರೆ ಊಟ ಮಾಡುವ ಸ್ಥಳ ಅಥವಾ ನಡುಮನೆ, ಈ ಸ್ಥಳಗಳಲ್ಲಿ ಕಡ್ಡಾಯವಾಗಿ ಪೊರಕೆಯನ್ನು ಇಡಬಾರ್ದು. ಖಂಡಿತ ಪೊರಕೆಯನ್ನು ಮಲಗಿಸಿ ಇಡಿ. ಇದೆಲ್ಲ ಮೂಢನಂಬಿಕೆ ಅನ್ನೋರು, ಅದು ಅವರ ಅಭಿಪ್ರಾಯ ಅಷ್ಟೇ. ನಂಬಿಕೆ ಮತ್ತು ಮೂಢನಂಬಿಕೆಗೆ ತುಂಬ ವ್ಯತ್ಯಾಸ ಇದೆ. ಪೊರಕೆ ಬಗ್ಗೆ ಇನ್ನಷ್ಟು ಮಾಹಿತಿಗಳಿವೆ. ಈ ವಿಡಿಯೋದಲ್ಲಿ ಇಷ್ಟು ಮಾಹಿತಿ ಸಾಕು ಅಂದ್ಕೊತೀನಿ. ಒಂದೊಳ್ಳೆ ಮಾಹಿತಿಯನ್ನು ಇನ್ನೊಬ್ಬರಿಗೆ ಶೇರ್ ಮಾಡಿದಾಗ ಅದರಿಂದ ನಮಗೆ ಇನ್ನೂ ಹೆಚ್ಚಿನ ಒಳ್ಳೆಯ ಫಲ ಸಿಗುತ್ತೆ. ಈ ಒಳ್ಳೆಯ ಮಾಹಿತಿಯನ್ನು ಬೇರೆಯವ್ರಿಗೂ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಉಪಯುಕ್ತವಾದ ಮಾಹಿತಿಯನ್ನು ನೋಡೋಣ. ಧನ್ಯವಾದಗಳು.